ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾವು ಈ ದಿವಸ ಆಲೂ ಟಿಕ್ಕಿ ಮಾಡೋಣ. ಆಲೂ ಟಿಕ್ಕಿ ತುಂಬ ಚೆನ್ನಾಗಿರುತ್ತೆ. ನೀವು ಬೆಳಿಗ್ಗೆ ಆಲೂಗಡ್ಡೆ ಪಲ್ಯ ಮಾಡಿರ್ತೀರಿ, ಅದನ್ನ ಖಾಲಿ ಮಾಡಬೇಕು ಮನೆಯಲ್ಲಿ. ಮತ್ತು ಹಳೆ ಬ್ರೆಡ್ ಇರುತ್ತೆ ಅಂದರೆ ಒಂದೆರಡು ದಿವಸದ ಹಿಂದೆ ತಂದದ್ದು, ಅದನ್ನು ಇದನ್ನು ಸೇರಿಸಿ ಒಂದು ಸಿಂಪಲ್ಲಾಗಿ ಒಂದು ಟಿಕ್ಕಿ ಮಾಡೋಣ. ಈಗ ಬೇಕಾಗಿರೋದು ಒಂದು ಬೌಲಷ್ಟು ಆಲೂಗಡ್ಡೆ ಪಲ್ಯ. ಆ ಆಲೂಗಡ್ಡೆ ಪಲ್ಯಕ್ಕೆ ಒಂದೆರಡು ಮೂರು ಪೀಸು ಅಥವಾ ಒಂದು ನಾಲ್ಕು ಪೀಸು ಬ್ರೆಡ್ಡನ್ನು ಪುಡಿ ಮಾಡಿ ಹಾಕಿ, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲೆ, ಒಂಚೂರು ಪೆಪ್ಪರು, ಒಂಚೂರು ಜೀರಿಗೆ, ಬೇಕಾದಲ್ಲಿ ಒಂಚೂರು ಕೊತ್ತಂಬರಿ ಪುಡಿ, ಉಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಪುಡಿ ಮಾಡಿದ ಕ್ಯಾಶ್ಯೂ ನಟ್ಸ್ ಒಂದು ಮುಷ್ಟಿಯಷ್ಟು ಹಾಕ್ಕೊಳ್ಳಿ, ಅಥವಾ ನೀವು ಇಲ್ಲದಿದ್ದರೆ ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ. ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಈ ಸಣ್ಣ ರವೆ ಅಂತೇವಲ್ಲ ಚಿರೋಟಿ ರವೆ, ಅದನ್ನು ಹಾಕ್ಕೊಳ್ಳಿ. ಎಲ್ಲವನ್ನು ಕಲಸಿ ಉಂಡೆ ಮಾಡಿ ಹೀಗೆ ತಟ್ಟಿ ವಡೆ ಆಕಾರದಲ್ಲಿ ಮಾಡಿ ಹಂಚು ಕಾದ ಹೆಂಚು ಮೇಲೆ ಬೇಕಾದಷ್ಟು ಎಣ್ಣೆ ಹಾಕಿ ಎರಡೂ ಬದಿ ಕೆಂಪಗೆ ಕಾಯಿಸಿದರೆ ಗರಿ ಗರಿಯಾದ ಆಲೂ ಟಿಕ್ಕಿ ಚೆನ್ನಾಗಿ ಆಗಿರುತ್ತೆ. ಅದನ್ನು ನಾವು ಸವಿಬಹುದು. ನಾನಿಲ್ಲಿ ಮಾಡಿರುವಂತಹ ಮಾವಿನಕಾಯಿ ಜಾಮ್, ಅದರ ಖಾರ ಮತ್ತು ಸಿಹಿ ಇರುತ್ತೆ, ಅದನ್ನು ಮೇಲೆ ಸವರಿ ಹಾಕಿದ್ದೇನೆ. ಹಾಗೆ ಒಂದಿಷ್ಟು ಕ್ಯುಕುಂಬರ್ ಅಂದರೆ ಸೌತೆಕಾಯಿ ಪೀಸಸ್ ಹಾಕಿದ್ದೇನೆ. ಕೆಚಪ್ ಒಟ್ಟಿಗೆ ಸಹ ತಿನ್ಬೋದು ಅಥವಾ ಆ ಜಾಮ್ ಒಟ್ಟಿಗೆ ತಿನ್ಬೋದು, ನಿಮಗೆ ಬೇಕಾದ್ರೊಟ್ಟಿಗೆ ತಿನ್ಬೋದು. ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.